ಅಂಬಿ ನೀವು ಬೆಳಗ್ಗೆ ನನ್ನ ಮುಖ ನೋಡ್ಕೊಂಡಾಗಿದ್ರ ಅದಕ್ಕೆ ಒಳ್ಳೆ ಬೇಟೆ ಆಗಿದೆ ಆ ನಿನ್ನ ಮುಖನ ಅಜಯ್ ನಿನ್ನ ಮುಖ ನೋಡ್ಕೊಂಡಲ್ಲ ಎಲ್ಲ ಅಣ್ಣ ನಾಲ್ ಜಿಬ್ರ ಅಣ್ಣ ಸರಿಯಾಗಿ ಪ್ಲಾನ್ ಮಾಡಿ ಅಬ್ಬಾ ಅದು ಎಲ್ಲ ಅಕ್ಕಂದೆ ಅವ ನಾನು ಸುಮ್ಮನೆ ಜೊತೆಲಿ ಇದ್ದೆ ಸರಿನಾ मेपप अजय अद मेपप अल मेकअप बर कण मे पपो अयो मेकअप मगने मेकअप्रे निर कल मेकअप हाक्रे नर बिपूर सुंद्री ऐन नान सरी अल अजय नहीं करेक्ट हाँ नान यू करेक्टे नन मगने कंते तक नं बे इंग्लिश गे निम जो नानु मदद ना नोडन बैगल ओडाड़ता बर कल्कते या कनिका या हिंगेला मार्तिद्या यारु आचे होगंगिल्ला दयविट्टु हिंगबेड़ अनिका आचेगे स्याने उसारिल्ल नावीग्ले आस्पत्रे होगबेकु दयविट्टु हिंग अड्डि माड्बेड़ कमले इवळ्दव एन् मातु ना होगु बा अदु याके तडीतळ नानु नोड्तीनि एय् निंतकोळ्ळ साकजी इन ऐन हुड़क्तिया हिंगे हुड़क्रे ओनर सिटार हुषार हंगल अंबी अल इत दुड ब्याग इकंड्रे इकंड्रे आ पुस्क इकंड्रे वो फोन इटक बेड़वा फोन नारे और फोन कमाइबित अदे हुड़ता अजय मोबाइल गीबेल कद्बिट्रे बेग तकती टेक्नोलॉजी दूर इब ना गा ओली बैग चेना सेल आगते टू के अंत पक्का अजय बरी मानु सेल कच्चो नानदेच बिपिसिया अड़े मीनि ऊट माड़ मद्दे कई का तक ऐन नोड़ता नहीं हम कई तक तक ऊट ಒಟ್ಟಿಗೆ ಊಟ ಆದ್ಮೇಲೆ ಕೈ ತೊಕ್ಕತ್ತೀನಿ ಬಿಡ ಜೈ ನೀರ್ ಜಾಸ್ತಿ ಖರ್ಚು ಮಾಡಬಾರದು ಅಂತ ಗವರ್ನಮೆಂಟ್ ಅವರು ಹೇಳಿಲ್ವಾ ಬೆಳಗ್ಗೆ ತಾನೇ ಕೈ ತೊಕ್ಕೊಂಡಿದ್ದೀನಿ ಹೌದು ಕಣಪ್ಪ ಬೆಳಗ್ಗೆ ತಾನೇ ಇದಕ್ಕೆ ಹೋಗಿ ತೊಳ್ಕೊಂಡಿದ್ದೀನಿ ಅಂತ ಇವಾಗ ಹೋಗಿ ತೊಳ್ಕೊಂಡಲ್ಲೇ ಬಂದ್ಬಿಟ್ಯಾ ಹೋಗಲೇ ಹೋಗು ಏನು ಹೇಳ್ತೀಯ ಹೋಗು ನಾನು ಯಾಕೋ ಹಳ್ಳಿ ಗಮಾಡ್ ಯಾರಾಬರಿ ಕೂಗಾಡ್ತಾ ಇದ್ದೀಯಾ ಈ ಮನೆ ಈಗ ಯಾರ್ ಕಂಟ್ರೋಲ್ ಅಲ್ಲಿ ಇದೆ ಅಂತ ಗೊತ್ತು ತಾನೇ ಇರಿಯ ಅಮ್ಮಮ್ಮ टेंशन तकोतिदीरा क्यूट कांटल
ಇವಳು ಅಳ್ತಾ ಇರುವಾಗ ನಂಗೆ ಏನೋ ಒಂಥರ ಖುಷಿ ಆಗುತ್ತೆ ಅಮ್ಮಮ್ಮ. ಹಿಂದೂ ಮುಂದೆ ಗೊತ್ತಿಲ್ಲದೆ ಇರೋನ ನಂಬಿದ್ರೆ ಹೀಗೆ ಆಗೋದು. ಎಷ್ಟು ಕೇರ್ಲೆಸ್ ಇದ್ರಲ್ಲ ರಮೇಶ್, ಅವಳು ಪಂಚರ್ ಹಾಕ್ತೀನಿ ಅಂತಂದ್ಲು, ನೀವು ಹೂ ಅನ್ಬಿಟ್ರಾ? ಎಂತರ ಇದು, ಇದಕ್ಕೆಲ್ಲ ನಾನೇ ಕಾರಣ ಅನ್ನೋ ತರ ಮಾತಾಡ್ತಿದೀಯ? ಅಲ್ಲ, ಅವ್ರು ಬಂದಾಗ ನೀನು ಇದೆಯಲ್ಲ, ಸುಮ್ಮನೆ ಇದ್ದೆ. ರಮೇಶ್, ನನ್ನ ಕಾರ್ ಒಳಗೆ ಕೂತಿದ್ದೆ, ಅವ್ರು ಯಾರೋ ಏನೋ ಗೊತ್ತಿಲ್ಲ, ನೀವೇ ಅವಳನ್ನೆಲ್ಲೋ ನೋಡ್ದಾಗಿದ್ದೆ ಅಂತ ಸಂಬಂಧ ಬೆಳ್ಸಕ್ ಹೋದ್ರಿ. ಏನು ಸಂಬಂಧನ? ನಿನಗೆ ಸಿಟ್ಟು ಬಂದ್ರೆ ಬಾಯಿಗೆ ಬಂದಾಗ ಮಾತಾಡ್ತೀಯ ಬಿಡು. ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಏನಂತ ಕೊಡೋದು? ಬ್ಯಾಗ್ ಕಳ್ದೋಯ್ತು ಅಂತಾನ? ಏನೋ ಕಾರೇ ಕತ್ಕೊಂಡು ಹೋದಾಗೆ ನೀವು ಸೀರಿಯಸ್ ಆಗ್ತಿದ್ರ ಅಂತ ಆಡ್ಕೋತಾರಷ್ಟೇ. ಹೌದು, ಮತ್ತೆ ಆಫ್ಟರ್ ಆಲ್ ಒಂದು ಬ್ಯಾಗ್ ಕಳ್ದು ಹೋಗಿದ್ದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕಾಗತ್ತಾ? ಹೋದ್ರೋಯ್ತು ಬಿಡು, ಅದ್ರಲ್ಲೇನು ಕ್ಯಾಶ್ ಇರ್ಲಿಲ್ವಲ್ಲ. ಹೋಗ್ಲಿ ಬಿಡು. ಹೋದ್ರೋಗ್ಲಿ, ನಿಮಗೆ ಅದು ಬ್ಯಾಗ್ ಅಷ್ಟೇ, ಆದ್ರೆ ನನಗೆ ಹಾಗಲ್ಲ. ಆದ್ರೆ ನನ್ನ ಮಗ ಪ್ರೀತಿಯಿಂದ ಕೊಡಿಸಿದ ವಾಚ್ ಇತ್ತು, ಅದಕ್ಕಿಂತಲೂ ಮುಖ್ಯವಾಗಿ ಅನಿಕಾ, ನಿನ್ನ ಕೈ ಮುಕ್ತ ಕೇಳ್ಕೊಂತೀನಿ, ದಯವಿಟ್ಟು ಜಾಗ ಬಿಡು. ವಾವ್ ಬೇಬಿ, ಇವಳು ಈ ರೀತಿ ಬೇಡ್ಕೋತಾರ ನೋಡ್ತಾ ಇದ್ರೆ ಒಂಥರ ಮಜಾ ಇದೆ ಅಲ್ವಾ? ಆದ್ರೆ ಒಂದೇ ಒಂದು ಬೇಜಾರು ಏನ್ ಗೊತ್ತಾ, ಈ ಸಿಚುವೇಶನ್ ಎಲ್ಲ ಕಣ್ ತುಂಬಾ ನೋಡಿ ಆನಂದ ಪಡೋದಕ್ಕೆ ಪಾಪ ಅನ್ಪೂರ್ಣನಿಗೆ ಪ್ರಜ್ಞೆನೇ ಇಲ್ಲ, ಅದೇ ಬೇಜಾರು. ಓ ಎಸ್ ಅಮ್ಮಮ್ಮ, ಬಟ್ ಅವ್ರಿಗೆ ಪ್ರಜ್ಞೆ ಬರಕ್ಕೆ ಇವರೆಲ್ಲ ಹಾಸ್ಪಿಟಲ್ಗೆ ಹೋಗ್ಲೇಬೇಕಲ್ವಾ? ಬೇಡ ಬಿಡು ಬೇಬಿ, ಈ ಮುದುಕಿ ಇದ್ದು ಇನ್ನೇನು ಸಾಧಿಸ್ಬೇಕಾಗಿದೆ? ಇವಳ ಕತೆ ಮುಗೀತು ಅಷ್ಟೇ. ಕಮಲಿ, ಇವ್ರ ಮಾತು ಕೇಳ್ಬೇಡ, ಅದೇನ್ ಮಾಡ್ತಾರೋ ನೋಡೇ ಬಿಡಮ್ಮ. ಬರವಿ, ಏ ನಿಂತ್ಕೊಡ್ರೆ, ಬರವಿ ಇರಿ ಅಮ್ಮಮ್ಮ. ಕಮಲಿ ಹೋಗು, ಧಾರಾಳವಾಗಿ ಹೋಗು, ಆದ್ರೆ ನೀ ವಾಪಸ್ ಬಂದು ಅಶ್ವ ಅಶ್ವ ಅಂತಿದ್ದರು, ಈಗ ಊಟಕ್ಕೆ ಬಾ ಅಂದ್ರೆ ಬರ್ತಾ ಇಲ್ವಲ್ಲ, ಯಾಕೆ ಊಟಕ್ಕೆ ಬಾ. ಇರಾ ಜೈ, ಅಕ್ಕ ಬರ್ಲಿ, ಅವಳು ಬರೋ ಗಂಟ ಊಟ ಮಾಡಲ್ಲ. ಏನಿವತ್ತು ಅಪ್ಪ ಮೇಲೆ ಇಟ್ಟೊಂದು ಪಿರಿತಿ? ಏ ನಿನ್ ಬುದ್ಧಿ ನನಗೆ ಗೊತ್ತಿಲ್ಲ, ಅವಳಿಂದ ಏನೋ ಕೆಲಸ ಆಗ್ಬೇಕು, ಅದಕ್ಕೆ ನನ್ನ ಮಗ ನಿನ್ನ ಮಸ್ತ ಹೊಡಿತಾ ಇದೆಯಾ ಅಲ್ವಾ? ಅಜಯ್, ಅಕ್ಕನ ಮೇಲೆ ಇಟ್ಟಿರೋ ಪ್ರೀತಿನ ಕಡಿಮೆ ಅನ್ಬೇಡ, ಪ್ರೂವ್ ಮಾಡೋ ಆಪ್ಷನ್ ಇದ್ದಿದ್ರೆ ಎದೆ ಬಗ್ಗೆ ತೋರಿಸ್ಬಿಡ್ತಾ ಇದ್ದೆ. ಒಳಗಡೆ ಇರೋದು ರಕ್ತ ಅಲ್ಲ ಮಾ, ಇವನು ಅಂಬಿ ಭಕ್ತ. ನಿಜ ಹೇಳು, ಯಾವ್ದಾದ್ರು ಟಿವಿಲಿ ಹನುಮಂತ ಸೀರೆ ಬರುತ್ತೆ ಅಂತ ತೋರ್ತಾ ಇದಾರ, ಅದಕ್ಕೆ ನನ್ ಮಗ ನೀನ್ ಹಿಂಗ ಆಡ್ತಿರೋದು. ಅಜಯ್, ಯಾವ್ದ್ರಲ್ಲೂ ಅಲ್ಲ, ನಮ್ ಜೀ ಕನ್ನಡದಲ್ಲಿ ಅಕ್ಟೋಬರ್ 5 ರಾಮ ಭಕ್ತ ಹನುಮಂತ ಅಂತ ಹೊಸ ಸೀರಿಯಲ್ ಬರ್ತಾ ಇದೆ.
ಸೀರಿಯಲ್ ಬರ್ತಾ ಇದೇನೋ. ದಿನಾನು ಬರುತ್ತಾ? ನೀನ್ ನಾಳೆಗೂ ಬರುತ್ತಾ? ನಿನ್ ನಾಳೆಗೂ ಸೋಮವಾರದಿಂದ ಶುಕ್ರವಾರದವರೆಗೂ ಬರುತ್ತೆ. ಅಯ್ಯೋ ನನ್ ಕಂದ, ಒಂದ್ ಕೆಲ್ಸ ಮಾಡ್ತೀಯ, ಟಿವಿ ಅದನ್ನ ತಲೆ ಮೇಲೆ ಓಡದ್ರೆ ಶುರು ಆಗೋದು. ಅದಕ್ಕೆ ಆ ಸೀರಿಯಲ್ ಬರಕ್ ಮುಂಚೆನೆ ನೀನು ನಿಮ್ಮ ಅಕ್ಕ ಹೋಗಿ ಯಾವ್ದಾದ್ರ ಮನೆಗೆ ಎಲ್ಲಿ ಟಿವಿನ ದೇಕಂಬಂದ್ಬಿಟ್ರ. ಗಂಜು ಸಜ್ಜಿ ಜೈ ದೇಪ್ಕ ಬಂದಿರೋ ಟಿವಿಲಿ ಹನುಮಂತ ಒಂದು ಸೀರಿಯಲ್ ನೋಡಿದ್ರೆ ಟಿವಿ ಒಳಗಿಂದನೇ ಹನುಮಂತ ಗದೆ ತಗೊಂಡು ಬರೆಸ್ತಾನೆ. ಸುಮ್ಮನೆ ಟಿವಿನ ದುಡ್ಡು ಕೊಡ್ತಾರಣ ಬಿಡು. ಹ್ಞೂ ಕಣಪ್ಪ, ಹ್ಞೂ ಕದ್ದಿ ಟಿವಿಲಿ ಹನುಮಂತನ ಸೀರಿಯಲ್ ನೋಡೋದು ಬೇಡ. ಹನುಮಂತ ನಮ್ಮನ್ನ ಬಾದಲ್ಲಿ ಇಟ್ಟು ಆಡ್ಕೊಂಡು ಹಾಕ್ಬಿಡ್ತಾನೆ. ಹೊಸ ಟಿವಿ ತಗೋಬೇಕು. ಆದರೆ ಹನುಮಂತ ತಾನೇ ನಮಗೆ ದುಡ್ಡು ದಾರಿ ತೋರಿಸ್ಬೇಕು. ಯಾವತ್ತಿಂದ ಅಂತ ಹೇಳ್ದ ಇವನು? ಇಷ್ಟು ಬೇಗ ಮರ್ತದಾ? ಅಕ್ಕೆ ಸುಲ್ಕಿ, ನನಗೂ ಗೊತ್ತಿದೆ. ಹಾ ನಾನು ಹೇಳ್ತೀನಿ ನೋಡು. ಅಕ್ಟೋಬರ್ 5ನೇ ತಾರೀಕಿಂದ ಜೀ ಕನ್ನಡದಲ್ಲಿ ಸೋಮವಾರದಿಂದ ಶುಕ್ರವಾರ ತನಕ ಹನುಮನ್ ಸೀರಿಯಲ್ ಬರುತ್ತೆ. 5ವರೆಗೆ ಸಂಜೆ. ನಾನಂತೂ ತಪ್ಪು ನೋಡ್ತೀನಪ್ಪ. ಹ್ಞೂ ಅದಕ್ಕಿಂತ ಮುಖ್ಯವಾಗಿ ಏನಿತ್ತು ತಾರ? ಒಡವೆಗಳು ಏನಾದರೂ ಇಟ್ಟಿದೆಯಾ? ಡೈಮಂಡ್ ರಿಂಗ್, ನೆಕ್ಲೆಸ್? ಅದಕ್ಕಿಂತನೂ ಬೆಲೆ ಬಾಳುವಂಥದ್ದು ಎಲ್ಲದಕ್ಕಿಂತ ಮುಖ್ಯವಾದ ಮನೆ ಡಾಕ್ಯುಮೆಂಟ್ಸ್ ಏನಾದರೂ ಇಟ್ಟಿದೆಯಾ? ತಮಾಷೆ ಮಾಡಬೇಡಿ ರಮೇಶ್, ನಿಮ್ಗಿದೆಲ್ಲ ಅರ್ಥ ಆಗಲ್ಲ ಬಿಡಿ. ಹೌದು ಎಕ್ಸಾಕ್ಟ್ಲಿ, ನನಗೆ ಅರ್ಥ ಆಗ್ತಿಲ್ಲ. ಇರಲಿ ಬಿಡಿ, ಏನು ಮೊದಲು ಸ್ವಲ್ಪ ಸಮಾಧಾನ ಮಾಡ್ಕೋತಾರೆ. ಕೂ ಈಗ ಹೇಳು, ಬ್ಯಾಗಲ್ಲಿ ಅಂಥದ್ದೇನಿಟ್ಟಿದೆ? ನನ್ನ ಪರ್ಸ್ನಲ್ ಡೈರಿ ಇತ್ತು. ಡೈರಿನಾ? ಅಯ್ಯೋ ಅಲ್ಲ, ಡೈರಿನ ಬ್ಯಾಗಲ್ಲಿ ಯಾಕೆ ಇಟ್ಟಿದೆ? ಪರ್ಸ್ನಲ್ ಅನ್ನಲ್ಲ ರಮೇಶ್, ನನಗೇನು ಗೊತ್ತಿತ್ತು ನೀವು ಕಳ್ಳರನ್ನ ಕರೆದು ಪಂಚರ್ ಹಾಕಿಸ್ತೀರಾ ಅಂತ. ನನ್ನ ಲೈಫ್ನ ಬೆಸ್ಟ್ ಮೊಮೆಂಟ್ಸ್, ನನ್ನ ಕನಸು ಎಲ್ಲ ಅದರಲ್ಲೇ ಇತ್ತು. ಐ ಲಾಸ್ಟ್ ಇಟ್. ಕನ್ನಡ ನಾಡಿನ ರಸಿಕರ ಮನವ ಸೂರೆಗೊಂಡ ನಾಯಕಿ ರಂಗನಾಯಕಿ, ಕಲೆಯ ರಸಗಂಗೆಯಲ್ಲಿ ಅಕ್ಕ ಬಂದ್ಲು ನೋಡಿಲ್ಲಿ. ಏನಕ್ಕ ನಿನ್ ಕೈಯಲ್ಲಿ ಬುಕ್ಕು? ನಿನಗೂ ಬುಕ್ಕುಗೂ ಸಂಬಂಧನೇ ಇಲ್ವಲ್ಲ, ಅದನ್ನ ಕೈಯಲ್ಲಿ ಇಟ್ಕೊಂಡಿದ್ಯಾ? ಲೇ, ಇದು ಬರೀ ಬುಕ್ಕಲ್ಲು, ಡೈರಿ. ಓಹೋ, ಕನ್ವರ್ಲಾಲ್ ಕೈಯಲ್ಲಿ ಡೈರಿ. ಯಾಕೆ ಬೇಕವ ಅದೇ? ಸುಮ್ಮನೆ ತಮಾಷೆಗಂದೆ, ಯಾರ್ದು ಡೈರಿ? ಇನ್ಯಾರ್ದು? ನಾವು ಪರ್ಸ್ ಎತ್ಕೊಂಬಂದಾಗ ಅಜ್ಜಿ ಬರೆಯೋಕ್ಕಾಗುತ್ತೆ ಇಟ್ಕೊಂಡು ಕೊಟ್ಲಲ್ಲ, ಅದೇ ಡೈರಿ. ಓಪನ್ ಮಾಡೋ. ತಾರಾರ ಮೇಷಾನಂದ. ಏನೇ? ಯಾರಾದ್ರೂ ತಾರಾರ ಮೇಷಾನಂದ ಅಂತ ಹೆಸರಿಟ್ಕೊಂತಾರ? ಏನಾಯ್ತು ಸಾಂಗ್ ಇದ್ದಂಗಿದೆ. ಇದು ತಾರಾ ರಮೇಶಾನಂದ. ಸರಿ ಹೋಯ್ತು, ನಮ್ಮ ಮನೇಲಿ ನೀನ್ ಒಬ್ಬನ್ಗೆ ಓದಕ್ ಬರೋದು ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ನೀನ್ ಹೆಂಗೇನ? ಸುಮ್ನೆ ರಕ, ಹೆಸರು ನೋಡಿದ್ರೆ ಇಷ್ಟು ಉದ್ದ ಐತೆ, ಹ್ಯಾಂಡ್ ರೈಟಿಂಗು ಆ ಓಡಾಡ್ದಂಗೈತೆ, ಯಾವನ್ಗೆ ಅರ್ಥ ಆಗುತ್ತೆ? ಕುಡಿಲಿ, ಸರಿಯಾಗಿ ಓದ್ತೀನಿ. ಏಯ್ ಬೇಡ, ಬೇರೆಯವ್ರ ಡೈರಿ ಓದೋದು ತಪ್ಪು. ಹ್ಮ್, ಬೇರೆಯವ್ರ ಡೈರಿ ಓದೋದು ತಪ್ಪು, ಆದ್ರೆ ಹೊಡ್ಕೊಂಬರೋದು ತಪ್ಪಲ್ಲ. ಹಂಗೆ ನೋಡ್ಬೇಡ, ಕೊಡು, ನಾನು ಓದ್ತೀನಿ, ನೀನು ಆರಾಮಾಗಿ ಕೂತ್ಕೋ ಕೂತ್ಕೋ.
ಆರ ರಮೇಶಾನಂದ. ಜೀವನದಲ್ಲಿ ತುಂಬ ಮುಖ್ಯವಾದ ಗಳಿಗೆ ಯಾವುದು ಅಂತ ಯಾರಾದರೂ ಕೇಳಿದ್ರೆ ಅದು ಪ್ರತಿ 10 ವರ್ಷಕ್ಕೊಂದ್ಸಲ ಬದಲಾಗ್ತಾನೆ ಇರುತ್ತೆ ಅನ್ನೋದು ನಿಜ. ಮೊದಲೆಲ್ಲ ವೃತ್ತಿ ಜೀವನದಲ್ಲಿ ಸಾಸೋದೇ ದೊಡ್ಡ ವಿಷಯ ಅಂತ ನಂಬಿದ್ದೆ. ಆದರೆ ಮನೆ, ಕುಟುಂಬ, ಗಂಡ, ಮಕ್ಕಳು ಇವುಗಳೆಲ್ಲ ಕೊಡೋ ಸಂತೋಷ ಮತ್ತು ನೆಮ್ಮದಿ ಪ್ರೊಫೆಷನಲ್ ಜೀವನದಲ್ಲೂ ಪೂರ್ತಿ ಮಾಡೋಕ್ಕಾಗಲ್ಲ. ನಾನು ರಮೇಶನ್ನ ಮದುವೆ ಆಗಿದ್ದು ನನ್ನ ಜೀವನದಲ್ಲಿ ಬೆಸ್ಟ್ ಮೂಮೆಂಟ್. ಗಂಡನ ಹೆಸರು ರಮೇಶ್, ಪೂರ್ತಿ ಹೆಸರು ರಮೇಶಾನಂದ. ಬಸಿ ನೀರು ಕುಡೀರಿ, ಬಸಿ ಕುಡೀರಿ ಅಜ್ಜಿ. ಎದೇಳಿ ಕಮಲಿ, ಕಮಲಿ ಕೊಂಡು ಹೇಳ್ತೀನಿ, ಇದಕ್ಕೆಲ್ಲ ಅವಳು ಸರಿಯಾಗಿ ಅನುಭವಿಸ್ತಾಳ್ ಕಮಲಿ. ಮನ್ಸತ್ವನ ಮಣ್ಣಲ್ಲಿ ಊಟ ಹಾಕಿರೋ ಹುಳುಗಳವು. ಅವಳು ಅಷ್ಟೇ, ಅವ್ರ ಅಜ್ಜಿನೂ ಅಷ್ಟೇ. ಛೇ, ತಕ್ಕ ಅಜ್ಜಿಗೆ ಮಾತ್ರ ಕೊಡು, ಇದು ಜ್ವರದ ಮಾತ್ರೆ. ಸಂಭು ತಕ್ಕ ಬಂದ, ನೀನು ಅಜ್ಜಿ ಕೊಡು. ರಮೇಶ್ ಎಲ್ಲ ಥರದಲ್ಲೂ ಐಡಿಯಲ್ ಹಸ್ಬೆಂಡ್. ಯಾವತ್ತೂ ಸಹ ಇಂಥದ್ದನ್ನೇ ಮಾಡಬೇಕು ಅಂತ ರೂಲ್ಸ್ ಹಾಕಿದವರಲ್ಲ, ನನ್ನ ಕನಸಿನ ಬದುಕನ್ನು ಬದುಕೋಕೆ ಅವಕಾಶ ಮಾಡಿಕೊಟ್ರು. ಎಷ್ಟೋ ಹೆಣ್ಮಕ್ಕಳು ಮದುವೆಯಾಗಿ ತಮ್ಮ ಅಮ್ಮನ ಮನೆಯಿಂದ ಬರುವಾಗ ತಮ್ಮ ಕನಸುಗಳನ್ನೆಲ್ಲ ತವರ ಮನೆಯಲ್ಲೇ ಬಿಟ್ಟು ಬರಬೇಕಾಗತ್ತೆ. ನಾನು ಏನೆಲ್ಲ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೋ ಅದನ್ನೆಲ್ಲ ಸಾಧಿಸಿದ್ದು ಮದುವೆ ಆದಮೇಲೆ. ರಮೇಶ್, ನಿಮ್ಮ ಎದುರಿಗೆ ನಿಂತು ನಾನು ಈ ಮಾತನ್ನು ಹೇಳಿರೋದು ತುಂಬ ತುಂಬ ಕಡಿಮೆ, ಬಟ್ ನಿಮಗದು ಗೊತ್ತು, ನನಗೂ ಗೊತ್ತು. ಐ ಲವ್ ಯು ರಮೇಶ್, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಮೈ ಪಾರ್ಟ್ನರ್. ಚಂಟಿ, ಯಾವುದೋ ಒಳ್ಳೆ ಹೆಂಗ್ಸ್ ಕಾಣೋ ಇದು. ಗಂಡನ್ನ ಬಾಯಿಗೆ ಬಂದಂಗೆ ಬೈಯೋ ಈ ಕಾಲದಲ್ಲಿ ಗಂಡನ ಬಗ್ಗೆ ಇಷ್ಟೊಂದು ಪ್ರೀತಿಯಿಂದ ಬರ್ತಿದ್ದಾರಲ್ಲ. ಅಕ್ಕ, ಇನ್ನೂ ಇದೆ ನೋಡು. ಓದೋದು ಕಮಲಿ, ತಕ್ಕ ಅಜ್ಜಿ ಗಂಜಿ ಕೊಡು. ಅಜ್ಜಿ ಇನ್ನೊಂದು ಗುಟ್ಕು, ಅಜ್ಜಿ ಇನ್ನೊಂದೇ ಒಂದು ಗುಟ್ಕು. ಮನೆ ತನದ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ನಾನು ಸೋತೋದಲ್ವಾ ನಿಂಗೆ? ಇಲ್ಲ ಕಮಲಿ, ಸೋತಿರೋದು ನೀನಲ್ಲ, ಅವಳು.